ಮೈಂಡ್ ಗೇಮ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು. ಯಾಕೆ ಈ ಪ್ರಕರಣವನ್ನ ಈ ಇಶ್ಯೂವನ್ನ ಇವತ್ತು ಡಿಬೇಟ್ ಆಗಿ ತೆಗೆದುಕೊಂಡು ಅನ್ನೋದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ಈ ವ್ಯಕ್ತಿ ಇವತ್ತು ಏನ್ ಮಾತನಾಡಿದ್ರಲ್ಲ, ಈ ವ್ಯಕ್ತಿ ಇದನ್ನ ಇಷ್ಟಕ್ಕೆ ಬಿಡುವಂತವರಲ್ಲ. ಈಗ ರಾಜ್ಯ ಮಾನವ ಹಕ್ಕುಗಳ ಆಯ್ತು, ನ್ಯಾಷನಲ್ ಹ್ಯೂಮನ್ ರೈಟ್ಸ್ಗೂ ಕೂಡ ಹೋಗಿದ್ದಾರೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ, ಎಲ್ಲೂ ಕೂಡ ಇವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಈಗ ಇಡೀ ಈ ಪ್ರಕರಣವನ್ನ ಒಂದಷ್ಟು ಸ್ಟಾಟಿಸ್ಟಿಕ್ಸ್ ಅನ್ನ ಇಟ್ಕೊಂಡು ಒಂದಷ್ಟು ಜನರನ್ನ ಸೇರಿಸಿಕೊಂಡು ಇಂಥ ದೂರುಗಳನ್ನ ಇರುವಂತವರು ಮತ್ತೆ ಇಂಥ ಒಂದು ಸಮಸ್ಯೆಯಿಂದ ಬಳಲ್ತಾ ಇರುವಂತವ್ರನ್ನ ಇಟ್ಕೊಂಡು ಇವರೀಗ ಹೊರಟಿರುವಂಥದ್ದು ಯುಎನ್ಗೆ, ಅಂದ್ರೆ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್, ಯುನೈಟೆಡ್ ನೇಷನ್ಸ್ಗೆ ಹೋಗಿ ಅಲ್ಲಿ ತನ್ನ ಸಮಸ್ಯೆಯನ್ನ ಅಲ್ಲಿ ಬಿಚ್ಚಿಡ್ತೀನಿ, ಆ ಮೂಲಕ ನನಗೆ ನ್ಯಾಯವನ್ನ ದೊರಕಿಸ್ಕೊಳ್ತೀನಿ ಅನ್ನೋದು ಈ ವ್ಯಕ್ತಿಯ ಮಾತು. ಕೇಳಿ ನೀವೇನೆ, ಮೀಡಿಯಾ ಲೆವೆಲ್ ನನ್ಗೆ ಸಪೋರ್ಟ್ ಮಾಡಿ ಅವರು ಮಾಗಿತಿ ಅವರುಡಿಯ ಡಿಗ್ನಿಟಿ ಆಫ್ ದ ಆನೆಸ್ಟಿ ಆಫ್ ದ ಆನರಬಲ್ ಪೋಸ್ಟ್ ಕಾನೂನ್ ಪ್ರಕಾರ ಟ್ರಾನ್ಸ್ಪರೆನ್ಸಿ ಗೌರ್ಮೆಂಟ್ ಕೊಡಲ್ಲ ಅಂದ್ರೆ ನೆಕ್ಸ್ಟ್ ಅಲ್ಟರ್ನೇಟಿವ್ ಸಪೋರ್ಟರ್ ಬೈ ಆಲ್ ಓವರ್ ವರ್ಲ್ಡ್ ಯುಎನ್ ಇಸ್ ಸಪೋರ್ಟಿಂಗ್ ದ ಹ್ಯೂಮನ್ ರೈಟ್ಸ್ ಲಾ ಥ್ರೂ ಬೈ ಯುಎನ್ ಮೂಲ್ಯವಾಗಿ ಏನ್ ನಡೀತಿದೆ ಟ್ರ್ಯಾಕಿಂಗ್ ಈ ತರ ಮೆಥಡ್ ಇದ ಯಾರು ಮಾಡಿರೋದು ಇಂಡಿಯಾ ಇವತ್ತು ಯುಎಸ್ ಸಪೋರ್ಟ್ ಮಾಡತ್ತೆ ಇಂಡಿಯಾ ಫೆಡರಲ್ ಆಫ್ ಇಂಡಿಯನ್ ಇನ್ವೆಸ್ಟಿಗೇಷನ್ ಬಂದು ಟೂ ಟೈಮ್ಸ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ಹೌ ದೇ ಆರ್ ಡೂಯಿಂಗ್ ಇಟ್ ಐಲ್ ಕಲೆಕ್ಟ್ ದಿ ಇನ್ಫಾರ್ಮೇಶನ್ ಫ್ರಮ್ ದೇರ್ ಬಿಕಾಸ್ ಐ ಮಾನಸ್ಟ್ಲಿ ಪ್ರೂವ್ಡ್ ಬೈ ಎವ್ರಿಬಡಿ ಪಬ್ಲಿಸಿಟಿ. ಇದು ಅನ್ನೆಚರಲ್ ವೇ ದೀಸ್ ಪೀಪಲ್ ಆರ್ ವಾಲಂಟರಿಲಿ ಡೂಯಿಂಗ್ ಇಟ್. ಇಫ್ ದ ಟ್ರಾನ್ಸ್ಪರೆನ್ಸಿ ಗೌರ್ಮೆಂಟ್ ವಾಟ್ ದೇ ಆರ್ ಡೂಯಿಂಗ್ ಇನ್ ಇಫ್ ದೇ ಕಮ್ ಔಟ್ ಆಫ್ ದ ಟ್ರೂ ಇಫ್ ದೇ ಟೀಚ್ ಮೀ ಐಲ್ ಇನ್ಫಾರ್ಮ್ ದ ಗುಡ್ ಪೀಪಲ್ ಟುಮಾರೋ ಇಫ್ ಎನಿಬಡಿ ಅಫೆಕ್ಟ್ಸ್ ಪೋರ್ಲಿ ಪೀಪಲ್ ಲೈಕ್ ಮೀ ದೇ ಕ್ಯಾನ್ ಸ್ಟಾಪ್ ಇಟ್ ಇಮಿಡಿಯೇಟ್ಲಿ. ಎಲ್ಲಿ ನಡೀತೆ ಏನು ನಡೀತೆ ಹೋಗಿ, ನಾನು ಇವತ್ತಂಗ ಕಾಂಪನ್ಸೇಷನ್ ಒಂದು ಪೈಸಾ ಕೇಳಿಲ್ಲ. ಐ ಆಮ್ ಎ ಜೆಂಟಲ್ಮನ್, ಪಕ್ಕ ಜೆಂಟಲ್ಮನ್. ನಿಜ, ಇದು ಈ ವ್ಯಕ್ತಿ ಈಗ ಯುಎನ್ಗೆ ಹೋಗುವಂತ ಸಂಕಲ್ಪವನ್ನು ಮಾಡಿದ್ದಾರೆ. ಪ್ರೀತಿ ನಾಗರಾಜ್ ಅವರೇ, ಇದು ಒಂದು ಹಿರಿಯರು, ಇವರು ತುಂಬಾ ಜನ ದೂರುಗಳನ್ನು ಕೊಟ್ಟಿರುವಂತವರು ಕೂಡ ಮಧ್ಯ ವಯಸ್ಕರೇ. ಈಗ ನಾವು ನೋಡಿ ತೋರ್ತಿರುವಂತದ್ದು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಮುಂದೆ. ಆದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನೇ ಒಂದು ಸರ್ವೆಯನ್ನು ಮಾಡಿ ಬಹುತೇಕ 13.8% ಮಕ್ಕಳಲ್ಲಿ ಇಂಥದ್ದೊಂದು ಸಮಸ್ಯೆ ಇದೆ ಅನ್ನೋ ವರದಿಯನ್ನು ಕೂಡ WHO ಕೊಟ್ಟಿರುವಂತದ್ದು. ಹಾಗಾಗಿ ಈ ಹಿರಿಯರೇನೋ ಒಂದಷ್ಟು ನಾವು ಬಿಟ್ಟು ಬಿಡ್ಬೋದು ಇವ್ರದ್ದು, ಅಂದ್ರೆ ಮಧ್ಯ ವಯಸ್ಕರು ಅನ್ನೋ ಕಾರಣಕ್ಕೆ, ಆದ್ರೆ ಮಕ್ಕಳಲ್ಲಿ ಇಂಥದ್ದೊಂದು ಸಮಸ್ಯೆ ಉದ್ಭವ ಆಗ್ತಿದ್ರಲ್ಲ ಇತ್ತೀಚೆಗೆ ಆಧುನಿಕ ಸಮಾಜದಲ್ಲಿ, ಇದಕ್ಕೆ ಏನು ಮಾಡಬೇಕು ಅನ್ನೋದು. ಇದು ಬಹುಶಃ ಆಧುನಿಕ ಸಮಾಜದ ಒಂದೇ ಸಮಸ್ಯೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇದು ಈ ಸಮಸ್ಯೆ ಎಲ್ಲಾ ಕಾಲಘಟ್ಟದಲ್ಲೂ ಕಂಡಂಥದ್ದು. ಅಂದ್ರೆ ನೀವು ಹಿಂದೆ ನೆನಪು ಮಾಡಿಕೊಂಡ್ರೆ 80ರ ದಶಕದಲ್ಲಿ ಏನ್ ಕಾಣಿಸುತ್ತೆ, 80ರ ದಶಕದ ಮಧ್ಯದಲ್ಲಿ ಏನ್ ಕಾಣಿಸುತ್ತೆ, ಭಾನಮತಿ ಪ್ರಕರಣಗಳು ತುಂಬಾ ರಿಪೋರ್ಟ್ ಆಗ್ತಾ ಇತ್ತು. ಆವಾಗೆಲ್ಲ ನಾವೆಲ್ಲ ತುಂಬಾ ಚಿಕ್ಕವರು, ಭಾನಮತಿ ಒಂದ್ಸರಿ ರಿಪೋರ್ಟ್ ಆಗೋಕ್ ಶುರುವಾದ ತಕ್ಷಣ ಎಲ್ಲಾ ಕಡೆ ಭಾನಮತಿ ರಿಪೋರ್ಟ್ ಆಗೋಕ್ ಶುರುವಾಯಿತು. ಈಗ ಇತ್ತೀಚಿನ ಟ್ರೆಂಡ್ ನೋಡೋದಾದ್ರೆ ಯಾರಿಗೋ ನಾಯಿ ಕಚ್ಚಿತು, ನಾಯಿ ಕಚ್ಚಿತು ಅಂತಂದ್ರೆ ದೇಶದಾದ್ಯಂತ ನಾಯಿ ಕಚ್ಚಿದ ಸುದ್ದಿ. ಇದು ಒಂದು ಏನಾಗ್ತಾ ಇದೆ, ಈ ರಿಪೋರ್ಟ್ ಆಗಿರೋ ಪ್ರಕರಣಗಳು, ರಿಪೋರ್ಟ್ ಆಗದೆ ಹೋದ ಪ್ರಕರಣಗಳು, ಎರಡನ್ನೂ ನಾವು ಕಂಪೇರ್ ಮಾಡಿ ನೋಡ್ಲಿಕ್ಕೆ ನಮ್ಮ ಹತ್ರ ಡೇಟಾ ಇಲ್ಲ, ಸ್ಟಾಟಿಸ್ಟಿಕ್ಸ್ ಇಲ್ಲ. ಹಂಗಾಗಿ ಇದು ಇವಾಗಿನ ಟ್ರೆಂಡಾ ಅಥವಾ ಮೊದಲಿಂದಲೇ ನಡ್ಕೊಂಡು ಬಂದಿರುವಂತದ್ದ ಅಂತ ಅನ್ನೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಎಷ್ಟೋ ಕಡೆ ಈ ತರದ ಒಂದೇನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಉದ್ಭವ ಆದ ತಕ್ಷಣ ಮಕ್ಕಳಲ್ಲಿ ಸಾಂಪ್ರದಾಯಿಕ ವಾತಾವರಣದಲ್ಲಿರೋ ಅದಕ್ಕೊಂದು ಸಾಂಪ್ರದಾಯಿಕ ಒಂದು ಪರಿಹಾರ ಏನೋ ಕಂಡುಕೊಂಡು. ಸರ್ವೆ ಪ್ರಕಾರ ಹೇಳೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂಖ್ಯೆಗಳು ಕೂಡ ಜಾಸ್ತಿ ಆಗಿರುವಂತದ್ದು. ಫಿಮೇಲ್ ರೇಟ್ ಮತ್ತು ಮೇಲ್ ರೇಟ್ ನಾವು ನೋಡೋದಾದ್ರೆ 9.8% ಮೇಲ್ ಇದೆ, ಫಿಮೇಲ್ ಕೂಡ ಹೆಚ್ಚು ಕಮ್ಮಿ 8.something ಇದೆ. ಸೊ ಇದು ಅವರು ತುಂಬಾ ಹಿಂದೆನೆ ಸರ್ವೆ ಮಾಡಿದ್ರು. ಅವಾಗ ಈಗ ಒಂದು 15 ವರ್ಷದ ಹಿಂದೆನೆ ಒಂದು ಸರ್ವೆ ರಿಸಲ್ಟ್ ಹೊರಗೆ ಬಂದಾಗ ಯುದ್ಧದಲ್ಲಿ ಸಾಯೋದಕ್ಕಿಂತ ಹೆಚ್ಚು ಸುಯಿಸೈಡ್ ಅಲ್ಲಿ ಜನ ಸಾಯ್ತಾ ಇದ್ದಾರೆ ಅಂತ ಅನ್ನೋದು ಒಂದು ಆಘಾತಕಾರಿ ಅಂಶ ಅವಾಗಲೇ ಹೊರಗೆ ಬಂದಿತ್ತು. ಹಾಗಾಗಿ ಮಾನಸಿಕ ಖಿನ್ನತೆ ಅಂತನ್ನುವಂಥದ್ದು ಮತ್ತು ಅದರ ಮುಂದಿನ ಹೆಜ್ಜೆ ಅಥವಾ ಮಾನಸಿಕ ಸಮಸ್ಯೆ ಅಂತನ್ನುವಂಥದ್ದು ಇವತ್ತಿನ ಕಾಲಘಟ್ಟದ್ದು ಮಾತ್ರ ಸೀಮಿತವಾಗಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಕರೆಕ್ಟ್ ಡಾಕ್ಟರ್. ಅಂದ್ರೆ ಮಕ್ಕಳಲ್ಲಿ ಇಂಥದ್ದೊಂದು ಖಿನ್ನತೆ ಬಂದ್ರೆ ಏನ್ ಮಾಡುವಂಥದ್ದು ಅಂದ್ರೆ, ನೀವು ಆಗ್ಲೇ ಮತ್ತೆ ಏನಂದ್ರೆ ಇವರನ್ನ ವಾಸ್ತವ ಸ್ಥಿತಿಗೆ ತರಬೇಕು ಅಂತನ್ನೋದು, ಇವ್ರ ವಾಸ್ತವಿಕತೆಯಿಂದ ತುಂಬಾ ದೂರ ಇದ್ದಾರೆ, ಇವ್ರನ್ನ ತರಬೇಕು ವಾಪಸ್. ಏನ್ ಮಾಡ್ಬೇಕು ಮಕ್ಕಳಾಗ್ಲಿ ಈ ಮಧ್ಯ ವಯಸ್ಕರಾಗ್ಲಿ? ಮನುಷ್ಯ 3 ಸ್ತರಗಳಲ್ಲಿ ಇರಲಿಕ್ಕೆ ಸಾಧ್ಯ. ಮಾನಸಿಕ ದೃಷ್ಟಿಯಿಂದ ನೋಡಿದಾಗ ನಮ್ಮಲ್ಲಿ, ನಾವು ಕನ್ನಡ ತುಂಬ ಒಳ್ಳೆಯ ಭಾಷೆ, ಭ್ರಮ್ ಅಂತ ಒಂದು ಪದ ಇದೆ, ಬ್ರಹ್ಮ ಅನ್ನೋ ಒಂದು ಪದ ಇದೆ, ಭ್ರಮೆ ಅನ್ನೋ ಒಂದು ಪದ ಇದೆ. ಬ್ರಹ್ಮ ಅನ್ನೋರು ಆಧ್ಯಾತ್ಮಿಕ ಲೋಕದಲ್ಲಿ ಅದೇ ಸತ್ಯ ಲೋಕ, ನಾವಿರಬೇಕಾದಂಥ ಲೋಕ ಅದೇ ಅಂತ ಯೋಚನೆ ಮಾಡ್ತಕ್ಕಂಥ ಕೆಲವು ವ್ಯಕ್ತಿಗಳು. ಕನ್ನಡದಲ್ಲಿ ಎಷ್ಟೋ ಜನ ಹೇಳ್ತಾರೆ
ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ಇದು ಸುಮಾರು ಸತಿ ನಾವು ಕೇಳಿದ್ದೀವಿ. ಬ್ರಹ್ಮ ಅನ್ನೋ ಲೋಕನ ಅವರು ನಿಜ ಅಂತ ನಂಬಿದವರು ಅದನ್ನ ಇಷ್ಟಪಡ್ತಾರೆ, ನಂಬಲಿಕ್ಕೆ ಇಷ್ಟಪಡ್ತಾರೆ. ಸಾಧಾರಣವಾಗಿ ಇವಾಗ ಇರತಕ್ಕಂಥ ಈ ಲೋಕದ ವಾಸ್ತವಿಕತೆ ಲೌಕಿಕತೆಗೆ ಹೊಂದಿಕೊಂಡು ನಾವು ಇಲ್ಲಿ ಚೆನ್ನಾಗಿರ್ಬೇಕು ಅಂತ ಹೇಳ್ತಕ್ಕಂಥದ್ರು ಸಾಮಾನ್ಯ ಮನುಷ್ಯರು. ಭ್ರಮೆಗೆ ಒಳಪಟ್ಟಂತ ಮನುಷ್ಯರು ಏನ್ ಮಾಡ್ತಾರಂದ್ರೆ, ಅವರು ತಮ್ಮ ಕಲ್ಪನಾ ಲೋಕ, ತಮ್ಮ ಅನುಭವದಿಂದ ಯಾವ ಲೋಕವನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ ಆ ಲೋಕದಲ್ಲಿ ಮುಳುಗಿರ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಜಗತ್ತಿನಿಂದ ಹೊರಬರೋ ಪ್ರಯತ್ನ ಮಾಡೋದಿಲ್ಲ, ಯಾಕಂದ್ರೆ ಮೂರು ಜನ ಬೇರೆ ಲೋಕದಲ್ಲಿ ಇರ್ತಾರೆ. ಆದರೆ ಯಾರು ಬೇರೆ ಒಂದು ಲೋಕದ ಟಚ್ನೂ ಇಟ್ಕೊಂಡಿರ್ತಾರೆ ಅವರಿಗೆ ಸಾಮಾನ್ಯವಾಗಿ ಎಲ್ಲರೂ ತರನೇ ಇದಾರಲ್ಲ ಇವರು, ಇವ್ರಿಗೇನು ಆಗಿಲ್ವೆಲ್ಲೋ ಅಂತ ನಮಗೆ ಅನಿಸ್ಲಿಕ್ಕೆ ಶುರುವಾಗತ್ತೆ. ಈಗ ಮಕ್ಕಳಲ್ಲಿ ಆಗಲಿ ದೊಡ್ಡವರಲ್ಲೇ ಆಗಲಿ ಮಾನಸಿಕ ತೊಂದರೆಗಳು ಜಾಸ್ತಿ ಆಗ್ತಿದೆ ಅಂತ ನೀವು ಅಂಕಿಅಂಶಗಳನ್ನ ಕೆಲವು ಹೇಳಿದ್ರಿ. ಕಾರಣ ಏನು? ಆಧುನಿಕತೆ ಸ್ಟ್ರೆಸ್ನ ಜಾಸ್ತಿ ಮಾಡ್ತಾ ಇದೆ. ಆದರೆ ಎಲ್ಲೂ ಸಹ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಸ್ಟ್ರೆಸ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಸ್ಟ್ರೆಸ್ ಬಂದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ರೀತಿ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅವ್ರಿಗೆ ಆ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಯಾಕೆಂದ್ರೆ ಮೂಲತಃ ಎಲ್ಲ ರೀತಿಯ ಮಾನಸಿಕ ತೊಂದರೆಗಳಿಗೆ ಕಾರಣ ಸ್ಟ್ರೆಸ್. ಸ್ಟ್ರೆಸ್ಸಿಂದ ಮಾನಸಿಕ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಕೆಡುತ್ತೆ, ದೈಹಿಕ ಮತ್ತು ಮಾನಸಿಕ ಎರಡೂ ಕೂಡ ಕೆಡುತ್ತೆ. ಮೊದಲ ಘಟ್ಟದಲ್ಲಿ ರಿವರ್ಸಿಬಲ್ ಆಗಿರುತ್ತೆ ಮಾನಸಿಕ ಆರೋಗ್ಯ ಕೆಡೋದು, ಎರಡನೇ ಘಟ್ಟಕ್ಕೆ ಹೋದಾಗ ಇರಿವರ್ಸಿಬಲ್ ಆಗಿಬಿಡುತ್ತೆ. ಇರಿವರ್ಸಿಬಲ್ ಆದಾಗ ಟ್ರೀಟ್ಮೆಂಟ್ ಬೇರೆ ರೀತಿಯಾದಂತ, ಯಾಕೆಂದ್ರೆ ಮನಸ್ಸು ಒಪ್ಕೊಳ್ಳಲ್ಲ ಇರಿವರ್ಸಿಬಲ್ ಆಗಿ ಕಾಯಿಲೆ ಬಂದಿದೆ ಅಂತ. ಅವಾಗ ಏನ್ ಮಾಡ್ಬೇಕಾಗತ್ತೆ? ಇಲ್ಲ ಫ್ಯಾಮಿಲಿನವ್ರು ಅಪ್ರೋಚ್ ಮಾಡಬೇಕಾಗತ್ತೆ. ಫ್ಯಾಮಿಲಿನವ್ರು ಅಪ್ರೋಚ್ ಮಾಡಲಿಲ್ಲ ಅಂದ್ರೆ ಇವರು ಯಾರನ್ನ ಹೋಗಿ ಅಪ್ರೋಚ್ ಮಾಡಿರ್ತಾರೆ, ಸೋಷಿಯಲ್ ವರ್ಕರು ಅಥವಾ ಡಾಕ್ಟರ್ ಯಾರು ಅಪ್ರೋಚ್ ಮಾಡಿರ್ತಾರೆ, ಅವ್ರೇನಾದ್ರೂ ಒಂದು ಮ್ಯಾಜಿಸ್ಟ್ರೇಟ್ನ ಅಪ್ರೋಚ್ ಮಾಡ್ತಂದ್ರೆ ಮ್ಯಾಜಿಸ್ಟ್ರೇಟ್ ಬೇಕಾದ್ರೆ ಆರ್ಡರ್ ಕೊಡ್ಬೋದು, ಇವರಿಗೆ ಏನಾದರೂ ತೊಂದರೆ ಆಗಿದೆ ಅಂತ ಒಂದ್ಸತಿ ತಪಾಸಣೆ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತ. ಆವಾಗ ಆ ವ್ಯಕ್ತಿಗೆ ತಕ್ಕ ಮಟ್ಟಿಗೆ ರಿಲೀಫ್ ಆಗುವಂತ ಸಾಧ್ಯತೆ ಉಂಟು. ಅಲ್ಲ ಫೈನಲ್ ನಾನು ಹೇಳ್ತಾ ಇರೋದು, ಈ ವ್ಯಕ್ತಿನ ತೆಗೆದುಕೊಂಡ್ರೆ ಈಗ ನಾನು ಯು ಎನ್ ಗೆ ಹೋಗ್ತೀನಿ ಸಬ್ಮಿಟ್ ಮಾಡ್ತೀನಿ, ಅಲ್ಲಿ ಹ್ಯೂಮನ್ ರೈಟ್ಸ್ಗೆ ನಾನು ಸಬ್ಮಿಟ್ ಮಾಡ್ತೀನಿ ಅನ್ನೋದಿದೆಯಲ್ಲ, ಇದಕ್ಕೆ ಒಂದು ಅಂತ್ಯ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲೇ ನಾವೆಲ್ಲರೂ ಕೂಡ ಮಾತನಾಡ್ತೀವಿ. ಇಲ್ಲ, ಇವರಿಗೆ ತಮ್ಮ ಅನುಭವಗಳು ಸತ್ಯ ಅಂತ ಅವರಿಗೆ ಮನಸ್ಪೂರ್ವಕವಾಗಿ ಮನದಟ್ಟಾಗಿದೆ. ಅವ್ರ ಮನದಟ್ಟಾಗಿರೋವರೆಗೂ ಸಹ ಅವರು ಯಾವುದೇ ಏಜೆನ್ಸಿನ ಬೇಕಾದ್ರೆ ಅಪ್ರೋಚ್ ಮಾಡ್ಬೋದು. ಈಗ ಅಪ್ರೋಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಾಯಿಲೆ ಅಷ್ಟು ಮಟ್ಟಿಗೆ ಬೆಳೆದ್ಬಿಟ್ಟಿದೆ ಅಂತ ಆಗಿದ್ದಿದ್ರೆ ಅವ್ರು ಬೇರೆ ಏಜೆನ್ಸೀಸ್ನ ಅಪ್ರೋಚ್ ಮಾಡ್ತಿರ್ಲಿಲ್ಲ. ಇವರಿಗೆ ಸಂಬಂಧಪಟ್ಟ ಏನಾಗಿದೆ, ತಮ್ಮ ಅನುಭವಗಳೆಲ್ಲ ಸತ್ಯ ಅಂತ ನಂಬಿರುವಂತ ಈ ವ್ಯಕ್ತಿಗೆ ಬೇರೆ ಬೇರೆ ಏಜೆನ್ಸಿನ ತಮಗೆ ಎಲ್ಲಿ ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತೋ ಇಡೀ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ಏಜೆನ್ಸೀಸ್ನ ಅಪ್ರೋಚ್ ಮಾಡ್ತಾರೆ. ಇದಕ್ಕೆ ಯಾವಾಗ ತೆರೆ ಕಾಣಬಹುದು? ಆ ಏಜೆನ್ಸೀಸು ಸಹ ವಾಪಸ್ಸು ಮತ್ತೆ ಇದೇ ಏನು ನಮ್ಮ ಸಿಸ್ಟಮ್ ಏನಿದೆ ಈ ಸಿಸ್ಟಮ್ ಮುಖಾಂತರನೇ ಬರಬೇಕು ಈ ವ್ಯಕ್ತಿನ ರೀಚ್ ಆಗಬೇಕಾದ್ರೆ. ಸೊ ಆ ಸಿಸ್ಟಮ್ ಮುಖಾಂತರ ಬಂದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಇದು ನ್ಯಾಯಾಧೀಶರು ಅಥವಾ ಮ್ಯಾಜಿಸ್ಟ್ರೇಟ್ ಕಡೆ ಹೋಗುತ್ತೆ. ಮ್ಯಾಜಿಸ್ಟ್ರೇಟರ್ ಬೇಕಾದ್ರೆ ತಮ್ಮ ಪವರ್ಸ್ ಉಪಯೋಗಿಸ್ಕೊಂಡು ಒಂದು ಆರ್ಡರ್ ಮಾಡ್ಬೋದು, ಈ ವ್ಯಕ್ತಿ ಈ ರೀತಿಯೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಇದನ್ನ ತಪಾಸಣೆ ಮಾಡಿ ಅಂತ ಆರ್ಡರ್ ಮಾಡ್ಬೋದು. ಎರಡು ರೀತಿಯ ತಪಾಸಣೆ ಮಾಡ್ಬೋದು, ಒಂದು ಇವರ ಆರೋಗ್ಯ ಚೆನ್ನಾಗಿದೆಯಾ ಅಂತ ತಪಾಸಣೆ ಮಾಡಿ ಅಂತ ಆರ್ಡರ್ ಮಾಡ್ಬೋದು. ಇವ್ರಿಗೆ ಈ ರೀತಿ ಏನಾದ್ರು ಆಗ್ತಾ ಇದೆಯಾ, ಈ ರೀತಿ ಯಾರನ್ನು ಟ್ಯಾಪ್ ಮಾಡ್ತಿದ್ದಾರೆ ಅಂತ ನಾರು ತಪಾಸಣೆ ಮಾಡಿ ಅಂತ ಅದು ಕೂಡ ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡ್ಬೋದು. ಮ್ಯಾಜಿಸ್ಟ್ರೇಟ್ ಆ ರೀತಿ ಆರ್ಡರ್ ಮಾಡ್ತು ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಇದು ಪರಿಹಾರ ಆಗುತ್ತೆ. ಪ್ರೀತಿ ನಾರಾಜರೇ, ತಮ್ಮನ್ನ ಕೊನೆಯ ಪ್ರಶ್ನೆ, ಈ ಸಮಾಜ ಮುಖಿಯಾಗಿ ಸಮಾಜದಲ್ಲಿ ಇರುವಂತ ಒತ್ತಡವನ್ನ ಈಗ ನಾವು ಮೀರಬೇಕು ಅನ್ನೋದಾದ್ರೆ ಆಧ್ಯಾತ್ಮ ನಮಗೆ ದಾರಿನ ಅಥವಾ ಬೇರೆ ಏನು ನಮಗೆ ರೇಸಿಂದ ಪಾರಾಗೋದಕ್ಕೆ ಏನಿದೆ ದಾರಿ ಖಿನ್ನತೆಗೆ ಒಳಗಾಗದಂತೆ? ಮುಖ್ಯವಾಗಿ ಒಂದು ನಮಗೆ ತೆರೆದ ಮನಸ್ಸು ಬೇಕಾಗಿದೆ. ಅಂದ್ರೆ ಮಾನಸಿಕ ಸಮಸ್ಯೆ ಅಂತ ಅನ್ನೋದು ಸತ್ಯ, ಎಲ್ಲರಲ್ಲೂ ಒಂದು ಗೆರೆ ಆಚೆ ಅಥವಾ ಒಂದು ಗೆರೆ ಈಚೆ ಇರುವಂತ ಸಮಸ್ಯೆ ಇದು. ಅಂದ್ರೆ ಇವತ್ತು ಎಲ್ಲರೂ ಹಿಂಗ್ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ, ನಾಳೆ ನಮ್ಮೊಳಗೆ ಯಾರಿಗೋ ಒಬ್ರಿಗೆ ಏನೋ ಒಂದು ಸಮಸ್ಯೆ ಹಿಂಗ್ ಶುರು ಆಗ್ಬಿಡ್ಬೋದು. ಆ ಒಂದು ಸಮಸ್ಯೆ ಬಗ್ಗೆ ಸಮಾಜವಾಗ್ಲಿ ಕುಟುಂಬ ವ್ಯವಸ್ಥೆಯೊಳಗಾಗ್ಲಿ, ಅಂದ್ರೆ ತಾಯಿ ಆಗ್ಲಿ ತಂದೆ ಆಗ್ಲಿ ಮಕ್ಕಳೇ ಆಗ್ಲಿ ದೊಡ್ಡವರೇ ಆಗ್ಲಿ, ಇದ್ರ ಈ ತರದ ಒಂದು ಸಮಸ್ಯೆ ಆಗೋಕೆ ಸಾಧ್ಯ ಇದೆ. ಹಿಂಗ ಆದಾಗ ನಾವು ಎಲ್ಲಿಗೆ ಹೋಗ್ಬೇಕನ್ನೋದನ್ನ ತಿಳ್ಕೊಂಡಿರಬೇಕು. ಇವತ್ತಿಗೂ ಒಂದು ಆವ್ರೇಜ್ ಕುಟುಂಬದಲ್ಲಿ ನೀವು ಮಕ್ಕಳಿಗೆ ಹುಷಾರಿಲ್ಲ ಅಂತಂದ್ರೆ ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅದೇ ಮಕ್ಕಳು ಏನೋ ನನಗೇನೋ ವಾಯ್ಸ್ ಕೇಳಿಸ್ತಾ ಇದೆ ಅಥವಾ ಮನೇಲಿ ಹೆಣ್ಮಕ್ಳು ಅಥವಾ ಗಂಡಸರು ನನಗೇನೋ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಸೈಕಾಲಜಿಸ್ಟ್ ಹತ್ರ ಆಗ್ಲಿ ಸೈಕಿಯಾಟ್ರಿಸ್ಟ್ ಹತ್ರ ಆಗ್ಲಿ ಕರ್ಕೊಂಡು ಹೋಗುವಂತ ನಿದರ್ಶನಗಳು ತುಂಬಾ 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 ಕಡಿಮೆ. ಇವತ್ತಿಗೂ ನಮಗೆ ಆ ಒಂದು ಜಾಗೃತಿ ಇಲ್ವೇ ಇಲ್ಲ. ಆ ಒಂದು ಮನೋಭಾವವನ್ನ ಸಮಾಜವಾಗಿ ನಾವು ಬೆಳೆಸ್ಕೋಬೇಕಾಗಿದೆ ಇವತ್ತು. ಯಾಕಂದ್ರೆ ಈ ಸತ್ಯವನ್ನ ನಾವು ಫೇಸ್ ಮಾಡಬೇಕು. ಈ ತರದ ಒಂದು ಸಮಸ್ಯೆ ಆಗತ್ತೆ ಆಯ್ತು ಅಂತಂದ್ರೆ ನಮಗಾಗ್ಲಿ ನಮ್ಮ ನೆರೆಹೊರೆಯವ್ರಿಗಾಗ್ಲಿ ಯಾರಿಗಾದ್ರೂ ಆಗ್ಲಿ
ಹೇಳುವಷ್ಟು ಕನಿಷ್ಠ ಜ್ಞಾನವನ್ನ ಈಗ ಕೈ ನೋವು ಕಾಲು ನೋವು ಅಂತ ಹೆಣ್ಮಕ್ಳನ್ನು ಡಿಸ್ಕಸ್ ಮಾಡ್ತಾ ಇದ್ರೆ ಇವ್ರು ಹೇಳ್ತಾರೆ ಇದೇನೋ ಎಣ್ಣೆ ಹಚ್ಕೋ ಇನ್ನೇನೋ ಹಚ್ಕೋ ಅಂತಂದು. ಅದೇ ತರ ನನಗೆ ಹಿಂಗೆ ಆಗ್ತಾ ಇದೆ ಅಂತಂದ್ರೆ ಕನಿಷ್ಠ ಇಂಥ ಡಾಕ್ಟರ್ ಹತ್ರ ಹೋಗು ಅಥವಾ ಇಂಥವ್ರ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಬಾ. ಇವತ್ತಿಗೂ ಒಂದು ಪೂರ್ವಾಗ್ರಹದಲ್ಲೇ ನರಳ್ತಾ ಇದ್ದೀವಿ ನಾವು ಮಾನಸಿಕ ಸಮಸ್ಯೆ ಬಗ್ಗೆ. ಆ ಪೂರ್ವಾಗ್ರಹ ಮೊದಲು ಹೋದ್ರೆ ಈ ತರದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗೋಕೆ ಒಂದು ಮೆಟ್ಟಿಲು ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಪ್ರೀತಿ ನಾಗರಾಜ್. ಡಾಕ್ಟರ್ ರಘುವರೆ, ಥ್ಯಾಂಕ್ ಯು ತಮಗೂ. ಇದು ಇವತ್ತಿನ ಚರ್ಚೆ. ತಾವು ಈ ಒಂದು ಒತ್ತಡದ ಸಮಾಜದ ನಡುವೆ ಬದುಕ್ತಾ ಇರುವಂತವರು, ತಮ್ಮ ಮೈಂಡು ಮನಸ್ಸನ್ನ ಸ್ವಸ್ಥವಾಗೇ ಇಟ್ಕೊಂಡು ಮುಂದುವರಿರಿ ಜೀವನ. ನಮಸ್ಕಾರ.